ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಪರ ಬಿಜೆಪಿ ಸ್ಟಾರ್ ಪ್ರಚಾರಕಿ ಮಾಳವಿಕಾ ಅವಿನಾಶ್ ಭರ್ಜರಿ ಮರ್ತ ಪ್ರಚಾರ ನಡೆಸಿದ್ರು ಮನೆ ಮನೆಗೆ ತೆರಳಿ ಸುರೇಶ್ ಅಂಗಡಿ ಪರ ಮತಯಾಚಿಸಿದ್ರು ಬಿಜೆಪಿ ಅಭ್ಯರ್ಥಿ ಸಂಸದ ಸುರೇಶ್ ಅಂಗಡಿ ಬಿಜೆಪಿ ಶಾಸಕ ಅನಿಲ್ ಬೆನ್ಕೆ ಸಹ ಅಶೋಕ್ ನಗರದಲ್ಲಿ ಕ್ಯಾಂಪೇನ್ ಮಾಡಿದ್ರು ಮೋದಿ ಸರ್ಕಾರದ ಯೋಜನೆಗಳು ಸಂಸದ ಸುರೇಶ್ ಅಂಗಡಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮತದಾರರಿಗೆ ತಿಳಿಸಿ ಮತ ನೀಡುವಂತೆ ಮನವಿ ಮಾಡಿದ್ರು ಬೆಂಗಳೂರಿನಿಂದ ಬೆಳಗಾವಿಗೆ ಸಹೋದರಿ ಮಾಳವಿಕಾ ಅವರು ನಮ್ಮ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಅವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಈ ದೇಶದ ಎಲ್ಲ 130 ಕೋಟಿ ಜನರ ಬೈಕಿ ಆಗಿದೆ ಆ ನಿಟ್ಟಿನಲ್ಲಿ ಮಾಳವಿಕಾ ಅವರು ಬಂದು ನನ್ನ ಪರವಾಗಿ ಬೆಳಗಾವಿಯಲ್ಲಿ ನಾನು ಮಾಡಿದ ಅನೇಕ ಅಭಿವೃದ್ಧಿಗಳ ಪರವಾಗಿ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಮತ್ತು ಅವರು ಎಲ್ಲರೂ ಕೂಡಿಕೊಂಡು ಇವತ್ತು ಇಲ್ಲಿ ಮನೆ ಮನೆಗೆ ಪ್ರಚಾರವನ್ನು ಮಾಡಲಿದ್ದಾರೆ ನಾನು ಬೆಳಗ್ಗೆ 2-3 ಕಡೆ ಕಾರ್ಯಕ್ರಮ ಇತ್ತು ಹೋಗಿದ್ದೆ ಬಂದಿದ್ದೀನಿ ಮತ್ತೆ ಬೇರೆ ಕಡೆ ಹೋಗೋದಿದೆ ಅವರು ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಅವರ ಸಾಧನೆ ನಮ್ಮ ಸರ್ಕಾರ ಮಾಡಿದ ಒಳ್ಳೆಯ ಕೆಲಸಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಂತ ಯೋಜನೆಗಳನ್ನು ಅವರು ತಿಳಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ಮತ್ತೊಮ್ಮೆ ನನ್ನನ್ನು ಈ ಭಾಗದಿಂದ 4ನೇ ಸಾರಿಗೆ ಆಶೀರ್ವಾದ ಮಾಡಲಿಕ್ಕೆ ಬೆಳಗಾವಿ ಜನರನ್ನ ಕೇಳಿಕೊಳ್ಳಲಿಕ್ಕೆ ಬಂದಿದ್ದಾರೆ ಸರ್ ಈಗ ಬೆಳಗ್ಗೆ ಚಾಯ್ ಪೇ ಚರ್ಚೆ ಮಾಡ್ತೀರಾ ಮಧ್ಯಾಹ್ನ ಹಳ್ಳಿಗಳಿಗೆ ಹೋಗ್ತೀರಾ ಇವತ್ತು ಸ್ಟಾರ್ ಪ್ರಚಾರ ಬಿಟ್ಟೆ ಸೊ ಹೇಗೆ ಅನಿಸ್ತು ವಾತಾವರಣ ಈಗ ಒಂದು ತಿಂಗಳು ತುಂಬ ಒಂಥರ ದೀಪಾವಳಿ ಹಬ್ಬ ನೋಡಿದಂಗೆ ಆಗ್ತದೆ ಬೆಳಗ್ಗೆ ಚಹಾ ಕುಡಿತೀವಿ ಮಧ್ಯಾಹ್ನ ಈ ಉಪಹಾರದ ಜೊತೆಯಲ್ಲಿ ಮಾಡ್ತೀವಿ ಈಗ ನಮ್ಮ ಸ್ಟಾರ್ ಪ್ರಚಾರಕ್ಕೆ ಬಂದಿರೋ ಒಂದು ಹಬ್ಬದಲ್ಲಿ ಯಾವ ತರ ನೋಡಿ ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ ಮೋದಿಜಿಯವರ ಸಲುವಾಗಿ ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಸುರೇಶ್ ಅಂಗಡಿಯವರ ಸಲುವಾಗಿ ನನಗನ್ಸುತ್ತೆ ನಾವು ಮಾತಾಡೋದಕ್ಕಿಂತ ಅವರು ಮಾಡಿರುವಂತಹ ಕೆಲಸವೇ ಜನರ ಮುಂದೆ ಇದೆ ಅವರು ಮಾಡಿರುವಂತಹ ಸಾಧನೆಯನ್ನು ಜನರ ಮುಂದೆ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಮತ್ತೊಮ್ಮೆ ಮತಯಾಚನೆ ಮಾಡೋಕ್ಕೆ ಹೊರಟಿದ್ದೀವಿ ಮೋದಿ ಮತ್ತೊಮ್ಮೆ ಅನ್ನೋದು ನಮ್ಮ ಸ್ಲೋಗನ್ ಈ ಬೆಳಗಾವಿ ಭಾಗದಲ್ಲಿ ಸುರೇಶ್ ಅಂಗಡಿ ಮತ್ತೊಮ್ಮೆ ಅನ್ನೋದು ಸ್ಥಳೀಯರ ಸ್ಲೋಗನ್ ಇದೆರಡೂ ನೆರವೇರಲಿ ಅನ್ನೋದು ನಮ್ಮ ಆಶಯ ಮತ್ತು ನಮ್ಮ ಪರಿಶ್ರಮ ಸಂಪೂರ್ಣವಾಗಿ ಆ ನಿಟ್ಟಿನಲ್ಲಿರುತ್ತೆ ನನಗನ್ಸುತ್ತೆ ಒಟ್ಟು ಭಾರತದಲ್ಲಿ ಒಂದು ರೀತಿಯ ಉತ್ಸಾಹ ಇದೆ ಅಂದರೆ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣೆ ಅನ್ನೋದು ಒಂದು ಉತ್ಸವದ ಹಾಗೆ ಒಂದು ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ ಒಂದು ಹಬ್ಬ ಇದ್ದ ಹಾಗೆ ಯಾಕೆ ಅಂದರೆ ನಮಗೆ 5 ವರ್ಷಕ್ಕೆ ಒಮ್ಮೆ ನಮ್ಮ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ